ಸುಕುಮಾರ್ ಶೆಟ್ಟಿ. ನಾನು ಕಳೆದ ಚುನಾವಣೆಯಲ್ಲಿ BJPಯಿಂದ 25,00,000 ಮತಗಳಿಂದ ಗೆದ್ದು ಈ ಪಕ್ಷದ ಸರ್ವತೋಮುಖ ಅಭಿವೃದ್ಧಿ. ಮೊದಲು BJP ಬೈಂದೂರು ಕ್ಷೇತ್ರ ಅಂದರೆ ಕಾಂಗ್ರೆಸ್ ಕ್ಷೇತ್ರ, ಇದು ಕಾಂಗ್ರೆಸ್ಸಿನ ದೊಡ್ಡ ವ್ಯವಸ್ಥೆಯಾಗಿತ್ತು. ಅದನ್ನು ಕಳೆದ 10 ವರ್ಷದಲ್ಲಿ ಬದಲಾವಣೆ ಮಾಡಿ ಇದನ್ನು BJPಯ ಭದ್ರಕೋಟೆ ಮಾಡುವ ಪ್ರಯತ್ನವನ್ನು ಮಾಡಿದ್ದೆ. BJPಯವರು ಯಾರಾದರೂ ಬೆಳೆಯುವರಿದ್ದರೆ ಅವರು ಬೆಳೆಯಲಿಕ್ಕೆ ಬಿಡುವುದಿಲ್ಲ, ಅವರನ್ನು ಕಾಲೆಳೆದು ಮರೆಸುವಂಥ ಕೆಲಸ BJPಯ ಪರಿಪಾಠ. ಅದರಂತೆ ನನ್ನನ್ನು ಆ ಮಟ್ಟದಲ್ಲಿ ಸೀಟು ಕೊಡದೆ ನನ್ನನ್ನು ಇದು ಮಾಡಿದರು. ಆದ್ದರಿಂದ ನಾನು ಭಾಳ ಮಾನಸಿಕವಾಗಿ ಭಾಳಷ್ಟು ನೋವುಪಟ್ಟಿದ್ದೇನೆ. ನಾನು ಈ ಕ್ಷೇತ್ರದ ಅಭಿವೃದ್ಧಿ, ಜನರಿಗೆ ಸಿಗುವಂಥ ಸ್ಪಂದನ, ಇದೆಲ್ಲವನ್ನು ಅವರು ನನ್ನನ್ನು ಭಾಳ ಮನಸ್ಸಿಗೆ ಆಘಾತವನ್ನು ಮಾಡಿದರು. ಆದ್ದರಿಂದ ನಾನು ನನ್ನ ಕಾಂಗ್ರೆಸ್ಸಿನ ಕೆಲವು ನಾಯಕರು ನನ್ನನ್ನು ನೀವು ಕಾಂಗ್ರೆಸ್ಗೆ ಬರಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ನನಗೂ ಮುಂದಿನ ದಿನಗಳಲ್ಲಿ BJPಗೆ ಭವಿಷ್ಯ ಇಲ್ಲ ಅನ್ನೋದು ದೃಢವಾದ ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ಖಂಡಿತ ಭವಿಷ್ಯತ್ತಿಲ್ಲ. ಇಷ್ಟುವರೆಗಾದರೂ ಒಬ್ಬ ವಿರೋಧ ಪಕ್ಷದ ನಾಯಕನು ಪಕ್ಷದ ಅಧ್ಯಕ್ಷನನ್ನು ಮಾಡಲಿಕ್ಕೆ ಆಗಲಿಲ್ಲ. ಸುಮ್ಮನೆ ಬಟಾಟೆ ಹೊಡಿತಾರೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಅಲ್ಲಿ ಮಾಡ್ತಾನೆ, ಏನು ಮಾಡಲಿಕ್ಕೆ ಆಗೋಲ್ಲ. ಜನಮನವನ್ನು ಗೆಲ್ಲುವಂಥ ಕೆಲಸ ಕೈ ಬಿಟ್ಟು ಹೋಗಿದೆ. ಏನೋ ಕರಾವಳಿಯಲ್ಲಿ ಸ್ವಲ್ಪ ಹಿಂದುತ್ವದ ನೆಲೆಯಲ್ಲಿ ಸ್ವಲ್ಪ ಇರಬಹುದು ಹೊರತು ಕರ್ನಾಟಕ ಮತ್ತು ಬೇರೆ ಯಾವ ಜಾಗದಲ್ಲಿಯೂ BJP ತನ್ನ ಹೆಸರನ್ನು ಹಾಳು ಮಾಡಿಕೊಂಡಿದೆ ಎನ್ನುವ ಅಭಿಪ್ರಾಯ ನನಗೆ ಭಾಸ ಆಗ್ತಾ ಇದೆ. ಆದ್ದರಿಂದ ನಾನು ನಿನ್ನೆ ಮಾನ್ಯ ಗೋಪಾಲ್ ಪೂಜಾರರು ಹಾಗೂ ಶೃಂಗೇರಿ MLA ಅವರ ಜೊತೆಗೂಡಿ ಕಾಂಗ್ರೆಸ್ ಪಕ್ಷದ ನಾಯಕರಾದ DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ನಮ್ಮ ಪಕ್ಷಕ್ಕೆ ನೀವು ಬರಬೇಕು ಅಂತ 2-3 ಸಲ DKಯವರು ನನಗೆ ಫೋನ್ ಮಾಡಿ ಹೇಳಿದರು. ಅದರಿಂದ ಅದಕ್ಕೆ ನಾನು ಭೇಟಿಯಾದೆ. ಪಕ್ಷಕ್ಕೆ ಸೇರುವ ಬಗ್ಗೆ ನಾನು ಗ್ರೀನ್ ಸಿಗ್ನಲನ್ನು DKಯವರ ಹತ್ರ ಕೊಟ್ಟಿದ್ದೇನೆ. ಮುಂದಿನ ದಿವಸದಲ್ಲಿ ಆ DKಯವರು ಸಿದ್ದರಾಮಯ್ಯನವ್ರನ್ನೆಲ್ಲ ಕರೆದು ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಸಮಾರಂಭವನ್ನು ಮಾಡಿ ಆ ಸಮಾರಂಭದಲ್ಲಿ ಸೇರುವಂಥ ಕೆಲಸವನ್ನು ಮಾಡ್ತೇವೆ.